ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಘೋಷಣೆ ಮಾಡಿದೆ ಹಾಗೆ ಅನುಷ್ಠಾನಕ್ಕೂ ಕೂಡ ತಂದಿದೆ ಇದೀಗ ವಿವಿಧ ಯೋಜನೆಗಳ ಲಾಭಕ್ಕಾಗಿ ಜನರು ಆಧಾರ್ ಕೇಂದ್ರದತ್ತ ಮುಖ ಮಾಡಿದ್ದಾರೆ ರಾತ್ರಿವಿಡಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ आधार तिद्दुपड़िगे रात्रिगे बंद जनरु आधार सेवा केंद्रदत्त जनरु रात्रिये बंदु मलगिद्दारे मूर्नाल्कु दिन कळेदरू कूड टोकन सिगदे जनरु परदाडता इद्दारे इदु गुंडलुपेटे तहसीलदार कचेरियल्लिरुव आधार सेवा केंद्र ದಿನಕ್ಕೆ 45 ಟೋಕನ್ ಹಿನ್ನಲೆ ರಾತ್ರಿ ಸೇವಾ ಕೇಂದ್ರದ ಮುಂದೆ ವಾಸ್ತವ್ಯವನ್ನ ಹೂಡಿದ್ದಾರೆ ಜನರು ಆಧಾರ್ ಸೇವಾ ಕೇಂದ್ರದ ಮುಂದೆ ಮಹಿಳೆಯರು ಜಮಾವಣೆಗೊಂಡಿದ್ದಾರೆ ಇನ್ನು ಗ್ಯಾರಂಟಿ ಯೋಜನೆ ಪಡೆಯಲು ರಾತ್ರಿ ಎಲ್ಲ ಕಾಯುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಗ್ಯಾರಂಟಿ ಯೋಜನೆ ಪಡೆಯಲು ಜನರು ಕೂಡ ಕಾಯ್ತಾ ಇದ್ದಾರೆ ಇನ್ನು ಅರ್ಜಿ ಸಲ್ಲಿಸಲು ಆಧಾರ್ ಗೆ ಮೊಬೈಲ್ ನಂಬರ್ ಕಡ್ಡಾಯ ಹಿನ್ನಲೆಯಲ್ಲಿ ಮೊದಲಿಗರಾಗಿ ಟೋಕನ್ ಪಡೆಯಲು ರಾತ್ರಿ ಇಡಿ ಕಾಯ್ತಾ ಇದ್ದಾರೆ ಜನರು ಹಿಂದೆ ಕೂಡ ಆಧಾರ್ ಕೇಂದ್ರ ಏನಿತ್ತು ಅಲ್ಲಿ ಯಾರು ಕೇಳ್ತಿರಲಿಲ್ಲ ಈಗ ಒಂದಷ್ಟು ರಾಜ್ಯ ಸರ್ಕಾರ ಯೋಜನೆಗಳನ್ನು ಜಾರಿಗೊಳಿಸಿದೆ ಕೆಲವು ಯೋಜನೆಗಳ ಲಾಭಕ್ಕಾಗಿ ಜನರು ಈಗ ಆಧಾರ್ ಸೇವಾ ಕೇಂದ್ರದತ್ತ ಮುಖ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಜನರು ಕೂಡ ರಾತ್ರಿಡಿ ತಮ್ಮ ಆಧಾರನ್ನ ತಿದ್ದುಪಡಿಗೆ ರಾತ್ರಿಡಿ ಕಾಯ್ತಾ ಇದ್ದಾರೆ ಆದರೆ ಯಾಕೆ ಅವರ ಕೆಲಸ ಅಲ್ಲಿ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಇಲ್ಲಿ ರಾತ್ರಿಡಿ ಕಾಯ್ದ್ರೂನು ಕೂಡ ಕೆಲಸ ಆಗ್ತಾ ಇಲ್ಲ ಈ ಆಧಾರ್ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 45 ಟೋಕನ್ ಮಾತ್ರ ಕೊಡ್ತಾರೆ ಇದು ಒಂದೇ ಸಿಂಪಲ್ ರೀಸನ್ ಇಲ್ಲಿ 45 ಟೋಕನ್ ಕೊಡ್ತಾರೆ ಬಂದಷ್ಟು ಜನ ಅಲ್ಲಿ ಒಂದು ಲಿಸ್ಟ್ ಅನ್ನು ಮಾಡಿರ್ತಾರೆ 45 ಟೋಕನ್ ಕ್ಲೋಸ್ ಆಯ್ತು ಅಂದ್ರೆ ಎಲ್ಲ ಬಂದಂತ ಜನರು ಅಲ್ಲಿ ಕಾಯುವಂತ ಪರಿಸ್ಥಿತಿ ಇನ್ನು ರಾತ್ರಿ ಇಲ್ಲೇ ಉಳ್ಕೊಂಡ್ರೆ ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ನಮಗೆ ಟೋಕನ್ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಜನರಲ್ಲಿ ಈ ಹಿನ್ನೆಲೆಯಲ್ಲಿ ಆಧಾರ್ ಸೇವಾ ಕೇಂದ್ರದ ಮುಂದೆ ಈ ಹಿನ್ನೆಲೆಯಲ್ಲಿ ಜನರು ಕೂಡ ಆಧಾರ್ ಸೇವಾ ಕೇಂದ್ರದ ಮುಂದೆ ಕೂಡ ಜನರು ಜಮಾವಣೆನ ಗೊಳ್ತಾ ಇದ್ದಾರೆ ಹಾಗೆ ಈ ಹಿಂದೆ ಕೂಡ ನಾವು ಸುದ್ದಿಯನ್ನ ಇದೇ ಸುದ್ದಿಯನ್ನ ಬಿತ್ತರಿಸಿದ್ವಿ ಹಾಗೆ ಅಲ್ಲಿರುವಂತ ಶಾಸಕರು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿದ್ರು ಅಂದ್ರೆ ನಾವು ಈ ಸುದ್ದಿಯನ್ನ ಬಿತ್ತರಿಸಿದ ನಂತರದಲ್ಲಿನೂ ಕೂಡ ಅಲ್ಲಿಗೆ ಸಂಬಂಧಪಟ್ಟಂತ ಶಾಸಕರಾಗ್ಲಿ ಅಥವಾ ತಹಶೀಲ್ದಾರ್ ಆಗ್ಲಿ ಯಾರು ಕೂಡ ಇದರ ಬಗ್ಗೆ ಕ್ರಮವನ್ನ ವಹಿಸಿಕೊಂಡಿಲ್ಲ ಯಾಕೆ ಕ್ರಮವನ್ನ ವಹಿಸಿಕೊಂಡಿಲ್ಲ ಯಾಕಂದ್ರೆ ಇದು ಒಂದಿನ ಎರಡು ದಿನ ತೊಂದರೆ ಇಲ್ಲ ಎದಿಗ ಏನು ಘೋಷಣೆಗಳನ್ನ ಮಾಡಿದೆ ರಾಜ್ಯ ಸರ್ಕಾರ ಇದೆಲ್ಲ ಘೋಷಣೆ ಮಾಡಿದಂತ ಯೋಜನೆಗಳನ್ನ ಪಡೆದುಕೊಳ್ಳೋಕೆ ಜನರು ಈಗ ಆಧಾರ್ ಸೇವಾ ಕೇಂದ್ರತ್ತ ಮುಖ ಮಾಡಿದ್ದಾರೆ ಈಗ ಒಂದು ಗ್ಯಾರಂಟಿ ಕಾರ್ಡ್ ಗೆ ಆಧಾರ್ ಕಾರ್ಡ್ ಮತ್ತು ಐಡಿ ಕಾರ್ಡ್ ಇವೆಲ್ಲವೂ ಕೂಡ ಏನಾಗಿರುತ್ತೆ ಮ್ಯಾಂಡೇಟರಿ ಆಗಿರೋದ್ರಿಂದ ಜನರು ಕೂಡ ಇದನ್ನ ಇಲ್ಲಿ ತಿದ್ದುಪಡಿಗೆ ಹೋಗಿರ್ತಾರೆ ತಿದ್ದುಪಡಿ ಆಗಲೇಬೇಕು ತಿದ್ದುಪಡಿ ಆಗಲಿಲ್ಲ ಅಂತಂದ್ರೆ ಅವರಿಗೆ ಯೋಜನೆಗಳ ಸೌಲಭ್ಯ ಸಿಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತ ಜನರು ಇದೀಗ ಸೇವಾ ಕೇಂದ್ರದತ್ತ ಧಾವಿಸಿದ್ದಾರೆ ಆದರೆ ಆ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 45 ಟೋಕನ್ ಮಾತ್ರ ಮಾಡಿ ಕೊಡ್ತಾರೆ ಇದರಿಂದಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ ರಾತ್ರಿ ಇಡಿಯಲ್ಲಿ ಕಾಯ್ತಾ ಇದ್ದಾರಂತೆ ಆದರೂ ಕೂಡ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಒಂದಷ್ಟು ಆಧಾರ್ ಸೇವಾ ಕೇಂದ್ರದಲ್ಲಿ ಇರುವಂತ ಸಿಬ್ಬಂದಿಗಳ ಮೇಲೆ
ಇದು ಹೊಣೆ ಮಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ ನೇರವಾಗಿ. ಯಾಕಂದ್ರೆ ನಾವು ರಾತ್ರಿ ಇಡೀ ಕಾಯ್ತಾ ಇದ್ದೀವಿ, ಕೆಲಸವನ್ನ ಬಿಟ್ಟು ಬರ್ತಾ ಇದ್ದೀವಿ. ಒಂದು ಆಧಾರ್ ತಿದ್ದುಪಡಿ ಆಯ್ತು ಅಂದ್ರೆ ಮುಂದೆ ನಮಗೆ ಏನು ಗ್ಯಾರಂಟಿ ಯೋಜನೆಗಳು ಏನಿರುತ್ತವೆ ಅವೆಲ್ಲ ಕೂಡ ನಾವು ಒದಗಿಸಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಆಧಾರ್ ತಿದ್ದುಪಡಿನೇ ಇಷ್ಟೊಂದು ಲೇಟ್ ಮಾಡಿದ್ರೆ ಹೇಗೆ ಅಂತ ಅಲ್ಲಿ ಬಂದಂತಹ ಮಹಿಳೆಯರಾಗ್ಲಿ ಹಾಗೆ ಒಂದಷ್ಟು ಜನರು ಅಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೇವಾ ಕೇಂದ್ರದ ಸಿಬ್ಬಂದಿಗಳ ಮೇಲೆ ಯಾಕೆ ಇಷ್ಟೊಂದು ತಡವಾಗಿ ಮಾಡ್ತಾ ಇದ್ದೀರಿ ಕೆಲಸ ಅನ್ನುವಂತ ಪ್ರಶ್ನೆ ಇಲ್ಲಿ. ಹಾಗೆ ಗ್ಯಾರಂಟಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಧಾರ್ಗೆ ಮೊಬೈಲ್ ನಂಬರ್ ಕೂಡ ಕಡ್ಡಾಯವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಮೊದಲಿಗರಾಗಿ ಟೋಕನ್ ಪಡೆಯಲು ರಾತ್ರಿ ಇಡೀ ಜನರು ಕೂಡ ಕಾಯ್ತಾ ಇದ್ದಾರೆ. ಕಾಯ್ದ್ರೂ ಕೂಡ ಯಾಕೆ ಆಧಾರ್ ತಿದ್ದುಪಡಿ ಆಗ್ತಿಲ್ಲ ಜನರು ಅಲ್ಲಿ ಕೇಳ್ತಾ ಇರುವಂತ ಒಂದು ಪ್ರಶ್ನೆ ಇದು. ಗುಂಡ್ಲುಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿರುವ ಆಧಾರ್ ಸೇವಾ ಕೇಂದ್ರದ ಪರಿಸ್ಥಿತಿ ಇದು. ಇನ್ನು ಈ ಸೇವಾ ಕೇಂದ್ರದ ಮುಂದೆ ಜನರು ಕೂಡ ಇಂತ ಪರಿಸ್ಥಿತಿಯನ್ನ ನೋಡಿ ಲಗ್ಗೆ ಇಟ್ಟಿದ್ದಾರೆ. ಎಸ್, ಈ ಕುರಿತು ಮಾತನಾಡಲಿಕ್ಕೆ ತಹಶೀಲ್ದಾರ್ ಮೊಬೈಲ್ ನಂಬರ್ ಅನ್ನು ತಿದ್ದುಪಡಿಗೆ ಮಾಡ್ಕೊಳ್ಳಕ್ಕೆ. ಎಸ್ ಸರ್, ಸರ್ ಒಂದು ನಿಮಿಷ, ಸರ್ ಒಂದು ನಿಮಿಷ, ಒಂದು ನಿಮಿಷ. ಎಸ್, ಈ ಕುರಿತು ಮಾತನಾಡಲಿಕ್ಕೆ ಸ್ವತಃ ತಹಶೀಲ್ದಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಕೇಳಿಸ್ತಾ ಇದೆಯಾ? ಸರಿಗ ಆಧಾರ್ ಸೇವಾ ಕೇಂದ್ರಕ್ಕೆ ಆಧಾರನ್ನ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಮಹಿಳೆಯರು ಕೂಡ ಬರ್ತಾ ಇದ್ದಾರೆ. ರಾತ್ರಿ ಇಡೀ ಕಾಯ್ದ್ರೂ ಕೂಡ ತಿದ್ದುಪಡಿ ಆಗ್ತಾ ಇಲ್ಲ ಅನ್ನೋದು ಒಂದು ನೇರ ಆರೋಪ ಮಾಡ್ತಿದ್ದಾರೆ. ಇಲ್ಲ, ಹಾಗಿಲ್ಲ ಮೇಡಮ್. ಈಗ ಅವ್ರದ್ದು ಆಧಾರ್ ಲಿಂಕ್ ಆಗಲ್ದೇನೆ ಅಂದ್ರೆ ಆಧಾರ್ಗೆ ಮೊಬೈಲ್ ಲಿಂಕ್ ಆಗ್ಬೇಕಲ್ಲ, ಮೊಬೈಲ್ ನಂಬರ್. ಆ ಮೊಬೈಲ್ ನಂಬರ್ ಲಿಂಕ್ ಆಗದಿದ್ರೆ ಅದು ಡಿಬಿಟಿಗೆ ಅವರ ಅಕೌಂಟ್ಗೆ ಸರ್ಕಾರದ ಒಂದು ಯೋಜನೆ ಹಣ ತಲುಪೋದಿಲ್ಲ. ಅಲ್ಲ, ಇದು ಎಷ್ಟು ದಿನ ಬೇಕು? ಎಷ್ಟು ದಿನ ಬೇಕು ಅದು ಲಿಂಕ್ ಆಗೋಕೆ? ಏನ್ ಮೇಡಮ್, ಈಗ ನೀವ್ ಹೇಳ್ತಾ ಇರೋದು ಅದು ರೆಗ್ಯುಲರ್ ಪ್ರೊಸೆಸ್ ಇದೆ ಮೇಡಮ್. ಆಧಾರ್ ತಿದ್ದುಪಡಿ ರೆಗ್ಯುಲರ್ ಪ್ರೊಸೆಸ್ ಇರುತ್ತೆ. ಆಯ್ತು, ಅವರು ಜನರು ಬರ್ತಾರಲ್ಲ ಅವ್ರದ್ದು ತಿದ್ದುಪಡಿ ಮಾಡಿ ಕಳಿಸ್ತಾರೆ. ಆಯ್ತು, ಇದು ನಾವು ಒಂದ್ ಕಡೆಗೆ ಇಡೋಣ. ಇಂದೀಗ ಜನರು ಹೇಳ್ತಾ ಇರೋದು ಒಂದೇ ಕೌಂಟರ್ ಅಲ್ಲಿ ಕೆಲಸ ಆಗ್ತಾ ಇದೆ, ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇನ್ನೊಂದು ಕೌಂಟರ್ ಮಾಡಬೇಕಾಗಿತ್ತು ಅಂತ. ಇಲ್ಲ, ಆಧಾರ್ ಕಿಟ್ ಎಷ್ಟು ಇರುತ್ತೆ ಅಷ್ಟೇ ಆಗೋದು. ಆಧಾರ್ ಕಿಟ್ ಒಂದೇ ಇರುತ್ತೆ. ಆಮೇಲೆ ಕೇವಲ ತಹಶೀಲ್ದಾರ್ ಆಫೀಸ್ ನಲ್ಲಿ ಅಷ್ಟೇ ಇರೋದಿಲ್ಲ, ಪೋಸ್ಟ್ ಆಫೀಸ್, ಬ್ಯಾಂಕ್ ಮತ್ತೆ. ಅಲ್ಲ, ದಿನಕ್ಕೆ ಎಷ್ಟು ಟೋಕನ್ ಅಂತ ಕೊಡ್ತೀರಾ ಅಂತ? ದಿನಕ್ಕೆ ಎಷ್ಟು ಟೋಕನ್ ಕೊಡ್ತೀರಾ? ಅದು 45-50 ಜನದ್ದು ಒಂದ್ ದಿನಕ್ಕೆ ಆಗುತ್ತೆ ಮೇಡಮ್. ಅಂದ್ರೆ ಈಗ ರಾತ್ರಿ ಇಡೀ ಕಾಯ್ತಿರ್ತಾರಲ್ಲ, ಅವ್ರ ಪರಿಸ್ಥಿತಿ ಏನು? ಅಲ್ಲ, ಈಗ ಬೇರೆ ಬೇರೆ ಕಡೆನೂ ಇದಾವೆ, ಒಂದೇ ಆಫೀಸ್ ಅಲ್ಲಿ ಒಂದೇ ಕಡೆ ಇರೋದಿಲ್ಲ. ಈಗ ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಬೇರೆ ಬೇರೆ ಕಡೆಗೂ ಇರ್ತಾವೆ, ಹೋಗ್ಬೇಕು ಅಲ್ಲಿನು ಅಂತ. ಅಂದ್ರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆದ್ರೆ ರಶ್ ಕಡಿಮೆ ಆಗುತ್ತೆ. ಆಮೇಲೆ ಈಗ ಸರ್ಕಾರದ ಯೋಜನೆಗಳಿಗೆ ಈಗ ಅಲ್ಲ, ಆ ಮಾಹಿತಿ ನೀವು ಕೊಟ್ಟಿದ್ರಾ? ಎಸ್ ಸರ್. ಸರ್ ಓಕೆ, ಈಗ ನೀವು ಬೇರೆ ಬೇರೆ ಕಡೆಗೂ ಎಲ್ಲ ಇರುತ್ತೆ ಅಂದ್ರಲ್ಲ, ಆ ಮಾಹಿತಿ ಜನರಿಗೆ ಕೊಟ್ಟಿದ್ರಾ? ಅಲ್ಲಿ ಏನಾದ್ರೂ ಒಂದು ಬೋರ್ಡ್ ಅಳವಡಿಸಿದ್ರಾ? ಇಲ್ಲ. ಆ ಬೋರ್ಡ್ ಹಲೋ, ಹಾ ಹಾ ಹೇಳಿ ಸರ್, ಹೇಳಿ. ಈಗ ನೀವು ಜನರಿಗೆ ಆ ಮಾಹಿತಿಯನ್ನ ತಲುಪಿಸಲಿಲ್ಲ ಅಂತಂದ್ರೆ ಹೇಗೆ ಸಾಧ್ಯ ಅಂತ? ಅದಕ್ಕೆ ರಾತ್ರಿ ಎಲ್ಲ ಇಡೀ ಜನರು ಅಲ್ಲಿ ಆ ಸೇವಾ ಕೇಂದ್ರದ ಮುಂದೆ ಕಾಯ್ದಿದ್ದಾರೆ ಅಲ್ವಾ? ನಿಮ್ ಕಡೆಯಿಂದ ಒಂದು ಮಾಹಿತಿ ಸಿಗ್ಬೇಕಲ್ವಾ ಸರ್ ಅವ್ರಿಗೆ? ಈಗ ನೀವ್ ಹೇಳ್ತಿರೋದು ದಿನಕ್ಕೆ 45 ಟೋಕನ್ ಮಾತ್ರ ಆಗುತ್ತೆ ಅಂತ, ಆಯ್ತಾ? ಬೇರೆ ಬೇರೆ ಕಡೆಗೂ ಇರುತ್ತೆ ಅಂತ ಹೇಳ್ತಾ ಇರೋದು ನೀವು? ಎಸ್ ಎಸ್, ಓಕೆ ಸರ್, ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್ ಎಸ್, ಸ್ವತಃ ಶ್ರೀಶೈಲ್ ತಹಶೀಲ್ದಾರ್ ಅವರು ಹೇಳ್ತಾ ಇರೋದು ದಿನಕ್ಕೆ 45-50 ನಾವು ಟೋಕನ್ ಅನ್ನ ಮಾಡ್ತೀವಿ. ನಮ್ಮ ಕಡೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗೂ ಕೂಡ ಈ ಫೆಸಿಲಿಟಿ ಇದೆ, ಅಲ್ಲಿ ಕೂಡ ಇವರು ತಿದ್ದುಪಡಿ ಮಾಡಿಸ್ಕೋಬಹುದು ಅಂತ ಹೇಳ್ತಿದ್ರು. ಬಟ್ ಇದನ್ನ ನೇರವಾಗಿ ಜನರಿಗೆ ತಲುಪಿಸ್ಬೇಕು, ಮಾಹಿತಿ ಬಂದು ರವಾನಿಸ್ಬೇಕು, ಇಲ್ಲಂತಂದ್ರೆ ಒಂದು ಬೋರ್ಡ್ ಹಾಕಿ ಅಲ್ಲಿ ಅಳವಡಿಸಿದ್ರೆ ಜನರಿಗೂ ಕೂಡ ಬಂದವರಿಗೆ ಗೊತ್ತಾಗುತ್ತೆ, ಕಾಯುವಂತ ಪರಿಸ್ಥಿತಿಲಿ ನಿರ್ಮಾಣ ಆಗಲ್ಲ ಅಂತ ಜನರು ಹೇಳ್ತಿರೋದು. ಆದ್ರೆ ತಹಶೀಲ್ದಾರ್ ಅವ್ರು ಹೇಳ್ತಾ ಇರೋದು ನಮ್ಮಲ್ಲಿ ಇಷ್ಟೇ ಅಲ್ಲ, ಇದೆಲ್ಲಾ ಕಡೆಗೂ ಹೀಗಿರುತ್ತೆ, ನಾವು ಬೇರೆ ಕೌಂಟರ್ ಕೂಡ ಇಲ್ಲಿ ತೆಗಿಯಕ್ ಆಗಲ್ಲ ಅಂತ. ಫೈನ್, ಒಂದೇ ಕೌಂಟರ್ ಇಲ್ಲಿ, ಆದ್ರೆ ಇಲ್ಲಿ ಎಷ್ಟು ಲಿಮಿಟ್ ಇರುತ್ತೆ ಅಷ್ಟೇ ಮಾಡಿದ್ರು ಕೂಡ ಒಂದು ಮಾಹಿತಿ ಕೊಡ್ಬೇಕಾಗಿತ್ತು ಇಲ್ಲಿ.
ಯಾಕಂದ್ರೆ ಇಲ್ಲಿ ಇಂತಹ ಕೇಂದ್ರಗಳಲ್ಲೂ ಹೋದ್ರೂ ಕೂಡ ನಿಮ್ಮ ಕೆಲಸ ಆಗುತ್ತೆ ಅಂತ ಒಂದಷ್ಟು ಅವರ ಕಡೆಯಿಂದ ಮಾಹಿತಿ ಸಿಕ್ಕಿದ್ರೆ ನಾವು ಕಾಯ್ತಾ ಇರಲಿಲ್ಲ ಅಂತ ಜನರು ಹೇಳ್ತಾ ಇರೋದು ಇನ್ನು ಕಾದು ನೋಡಬೇಕಿದೆ ಇನ್ನು 45 ರಿಂದ 50 ರವರೆಗೂ ಮಾತ್ರ ಈಗ ಟೋಕನ್ ಕೊಡ್ತಿದ್ದಾರಂತೆ ಮುಂದೆ ಇದು ಎಕ್ಸ್ಟೆಂಡ್ ಮಾಡ್ತಾರಾ ಅಥವಾ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಏನಾದರೂ ಒಂದಷ್ಟು ಮಾಹಿತಿನ ರವಾನಿಸ್ತಾರಾ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಿದೆ।